ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಮೊದಲೆಲ್ಲ ಫೋಟೋ ಎಡಿಟಿಂಗ್ ಸಖತ್ ಟ್ರೆಂಡ್ ಅಲ್ಲಿ ಇತ್ತು, ಬಟ್ ಇತ್ತೀಚೆಗೆ ಸಖತ್ ಟ್ರೆಂಡ್ ಅಲ್ಲಿ ಇರೋದು ವಿಡಿಯೋ ಎಡಿಟಿಂಗ್. ತುಂಬಾ ಜನ ವಿಡಿಯೋ ಎಡಿಟಿಂಗ್ ಅನ್ನ ಕರಿಯರ್ ಆಗಿ ಕೂಡ ಚೂಸ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ವಿಡಿಯೋ ಎಡಿಟಿಂಗ್ ಅನ್ನ ಕಲಿತಾ ಇದ್ದಾರೆ, ಕೆಲವರು ವಿಡಿಯೋ ಎಡಿಟಿಂಗ್ ಅನ್ನ ಕಲಿಬೇಕು ಅನ್ನುವಂತಹ ಆಸಕ್ತಿನ ಕೂಡ ಹೊಂದಿದ್ದಾರೆ. ಸೊ ಹೀಗಾಗಿನೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೊಬೈಲ್ ಅಲ್ಲೇನೆ ನೀವು ಯಾವುದೇ ಒಂದು ವಿಡಿಯೋನ ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ಟಾಪ್ 5 ಅಪ್ಲಿಕೇಶನ್ ಗಳು ಯಾವುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ. ಸೊ ಈ 5 ಅಪ್ಲಿಕೇಶನ್ ಗಳು ಏನಿದಾವೆ, ಇದು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ, ಹಾಗೇನೆ ನಾನು ಯೂಸ್ ಮಾಡಿರುವಂತ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಗಳಲ್ಲಿ ಈ 5 ಅಪ್ಲಿಕೇಶನ್ ಗಳು ಬೆಸ್ಟ್ ಅಂತ ನನಗೆ ಅನಿಸ್ತು. ಸೊ ಹೀಗಾಗಿನೆ ಈ 5 ಅಪ್ಲಿಕೇಶನ್ ಗಳು ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದೀನಿ. ಈ 5 ಅಪ್ಲಿಕೇಶನ್ ಗಳಲ್ಲಿ ಕೆಲವೊಂದಿಷ್ಟು ಅಪ್ಲಿಕೇಶನ್ ಗಳು ನಿಮಗೆ ಶಾರ್ಟ್ ವಿಡಿಯೋಸ್ ಅನ್ನ ಎಡಿಟ್ ಮಾಡ್ಲಿಕ್ಕೆ ತುಂಬಾನೇ ಬೆಸ್ಟ್ ಇದಾವೆ. ಎಕ್ಸಾಂಪಲ್ ಅಂತ ಹೇಳಿದ್ರೆ ವಾಟ್ಸ್ಆಪ್ ಸ್ಟೇಟಸ್, ಹಾಗೇನೆ ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಶಾರ್ಟ್ಸ್. ಸೊ ಈ ರೀತಿಯಂತಹ ವಿಡಿಯೋಸ್ ಅನ್ನ ಎಡಿಟ್ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾನೇ ಸೂಪರ್ ಆಗಿದಾವೆ, ಹಾಗೇನೆ ತುಂಬಾನೇ ಈಸಿ ಕೂಡ ಇದೆ. ಇನ್ನು ಕೆಲವೊಂದಿಷ್ಟು ಅಪ್ಲಿಕೇಶನ್ ಗಳು ನಿಮಗೆ ಲಾಂಗ್ ವಿಡಿಯೋಸ್ ಅನ್ನ ಎಡಿಟ್ ಮಾಡೋದಕ್ಕೆ ತುಂಬಾನೇ ಯೂಸ್ ಆಗುತ್ತೆ, ಜೊತೆಗೆ ಎಡಿಟಿಂಗ್ ಅನ್ನ ಕಲಿಯೋದಕ್ಕೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಹಾಗಾದ್ರೆ ಆ 5 ಅಪ್ಲಿಕೇಶನ್ ಗಳು ಯಾವುದು ಅನ್ನೋದನ್ನ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಗಂಟೆನ ದೇವ್ರ ನೆನೆಸ್ಕೊಂಡು ಒಂದ್ಸಲ ಹೊಡಿರಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಇವಾಗ ನಾನು ಹೇಳುವಂತಹ 5 ಅಪ್ಲಿಕೇಶನ್ ಅಲ್ಲೂ ಕೂಡ ನಿಮಗೆ ಹಲವಾರು ಎಫೆಕ್ಟ್ ಗಳು ನೋಡ್ಲಿಕ್ಕೆ ಸಿಗ್ತವೆ, ಅನಿಮೇಷನ್ ನೋಡ್ಲಿಕ್ಕೆ ಸಿಗುತ್ತೆ, ಹಾಗೇನೆ ಫಿಲ್ಟರ್ಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಅದರಿಂದಾಗಿನೇ ಪ್ರತಿ ಅಪ್ಲಿಕೇಶನ್ ಅಲ್ಲೂ ಕೂಡ ಈ ಎಲ್ಲಾ ವರ್ಡ್ಸ್ ಅನ್ನ ನಾನು ರಿಪೀಟ್ ಮಾಡ್ತಾ ಹೋಗೋದಿಲ್ಲ, ಡೈರೆಕ್ಟ್ ಆಗಿ ಆ ಅಪ್ಲಿಕೇಶನ್, ಹಾಗೇನೆ ಆ ಅಪ್ಲಿಕೇಶನ್ ಯಾವ ರೀತಿಯಾದಂತಹ ವಿಡಿಯೋಸ್ ಅನ್ನ ಎಡಿಟ್ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ 5ನೇ ಅಪ್ಲಿಕೇಶನ್ ಯಾವ್ದಪ್ಪ ಅಂತ ಹೇಳಿದ್ರೆ ವೀಟಾ ಅಪ್ಲಿಕೇಶನ್. ಈ ಒಂದು ಅಪ್ಲಿಕೇಶನ್ ಏನಿದೆ, ಸೊ ಇದು ಲಾಂಗ್ ವಿಡಿಯೋಸ್ ಅನ್ನ ಎಡಿಟ್ ಮಾಡೋದಕ್ಕಿಂತ ಶಾರ್ಟ್ ವಿಡಿಯೋಸ್ ಅನ್ನ ಎಡಿಟ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಹಾಗೇನೆ ಈ ಅಪ್ಲಿಕೇಶನ್ ಅಲ್ಲಿ ವಾಟರ್ ಮಾರ್ಕ್ ಕೂಡ ಬರೋದಿಲ್ಲ. ಸೊ ಹೀಗಾಗಿನೇ ನೀವೇನಾದ್ರೂ ವಿಡಿಯೋ ಎಡಿಟಿಂಗ್ ಅನ್ನ ಈಗ ತಾನೇ ಶುರು ಮಾಡಿದೀರ ಅಥವಾ ಸ್ವಲ್ಪ ಕಲ್ತಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಅಪ್ಲಿಕೇಶನ್ ತುಂಬಾನೇ ಚೆನ್ನಾಗಿದೆ ಶಾರ್ಟ್ ವಿಡಿಯೋನ ಎಡಿಟ್ ಮಾಡೋದಕ್ಕೆ. ಇನ್ನು 4ನೇ ಪ್ಲೇಸ್ ಅಲ್ಲಿ ಇರೋದು ಫಿಲ್ಮೋರಾ ಗೋ. ಈ ಒಂದು ಅಪ್ಲಿಕೇಶನ್ ನ ಬಗ್ಗೆ ನೀವು ಆಲ್ರೆಡಿ ಕೇಳಿರ್ತೀರಾ. ಪಿಸಿ ನಲ್ಲಿ ವಂಡರ್ ಶೇರ್ ಫಿಲ್ಮೋರಾ ಅನ್ನುವಂತಹ ಒಂದು ಅಪ್ಲಿಕೇಶನ್ ಇದೆ, ತುಂಬಾ ಜನ ಈ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತಾರೆ ವಿಡಿಯೋ ಎಡಿಟಿಂಗ್ ಅನ್ನ ಮಾಡೋದಕ್ಕೆ. ಈ ಒಂದು ಅಪ್ಲಿಕೇಶನ್ ನ ಮೊಬೈಲ್ ವರ್ಷನ್ ಅಂತಾನೆ ಹೇಳಬಹುದು ಈ ಒಂದು ಫಿಲ್ಮೋರಾ ಗೋ ಅಪ್ಲಿಕೇಶನ್ ಅನ್ನ. ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲೂ ಕೂಡ ನೀವು ಲಾಂಗ್ ವಿಡಿಯೋಸ್ ಹಾಗೆ ಶಾರ್ಟ್ ವಿಡಿಯೋಸ್ ಎರಡನ್ನು ಕೂಡ ತುಂಬಾನೇ ಈಸಿಯಾಗಿ ಎಡಿಟ್ ಮಾಡಬಹುದು. ನಾನು ಅಬ್ಸರ್ವ್ ಮಾಡಿದ ಮಟ್ಟಿಗೆ ಲಾಂಗ್ ವಿಡಿಯೋಸ್ ಅನ್ನ ಈ ಒಂದು ಅಪ್ಲಿಕೇಶನ್ ತುಂಬಾನೇ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ನಿಮ್ಮ ವಿಡಿಯೋ ಎಡಿಟಿಂಗ್ ಸ್ಕಿಲ್ ಅನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಅಪ್ಲಿಕೇಶನ್ ತುಂಬಾನೇ ಚೆನ್ನಾಗಿದೆ. ಇನ್ನು 3ನೇ ಪ್ಲೇಸ್ ಅಲ್ಲಿ ಇರುವಂತಹ ಅಪ್ಲಿಕೇಶನ್, ಹಾಗೆ ಈ ಒಂದು ಅಪ್ಲಿಕೇಶನ್ ತುಂಬಾನೇ ಈಸಿ ನೀವು ವಿಡಿಯೋ ಎಡಿಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ಸ್ಪೆಷಲ್ ಆಗಿ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಶಾರ್ಟ್ ವಿಡಿಯೋಸ್ ಅನ್ನ ಎಡಿಟ್ ಮಾಡೋದಕ್ಕೆ ಈ ಒಂದು ಅಪ್ಲಿಕೇಶನ್ ತುಂಬಾನೇ ಸೂಪರ್ ಆಗಿದೆ. ಸೂಪರ್ ಆಗಿರುವಂತಹ ವಾಟ್ಸ್ಆಪ್ ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡಬಹುದು, ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನ ಕೂಡ ಕ್ರಿಯೇಟ್ ಮಾಡಬಹುದು, ಯೂಟ್ಯೂಬ್ ಶಾರ್ಟ್ಸ್ ಕೂಡ ಈ ಒಂದು ಅಪ್ಲಿಕೇಶನ್ ಅಲ್ಲಿ ತುಂಬಾನೇ ಈಸಿಯಾಗಿ ಎಡಿಟ್ ಮಾಡಬಹುದು. ಈ ಒಂದು ಅಪ್ಲಿಕೇಶನ್ ಯಾವ್ದಪ್ಪ ಅಂತ ಹೇಳಿದ್ರೆ VN ವಿಡಿಯೋ ಎಡಿಟರ್ ಅಂತ ಹೇಳಿ. ಈ ಒಂದು ಅಪ್ಲಿಕೇಶನ್ ನ ಕಂಪ್ಲೀಟ್ ಟ್ಯುಟೋರಿಯಲ್ ವಿಡಿಯೋ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲೊಂದು ಐ ಬಟನ್ ಬಂದಿರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ವಿಡಿಯೋನ ನೀವು ನೋಡ್ಕೊಳ್ಳಿ. ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತಹ ಅಪ್ಲಿಕೇಶನ್ ಯಾವ್ದಪ್ಪ ಅಂತ ಹೇಳಿದ್ರೆ ಇನ್ ಶಾರ್ಟ್ ಅನ್ನುವಂತಹ ಅಪ್ಲಿಕೇಶನ್. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ತುಂಬಾನೇ ಈಸಿಯಾಗಿ ಯಾವುದೇ ರೀತಿಯಾದಂತಹ ವಿಡಿಯೋನ ಎಡಿಟ್ ಮಾಡಬಹುದು. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಮಾಡುವಾಗ ಅಂತ ಹೇಳಿದ್ರೆ ವಿಡಿಯೋ ರೆಡಿ ಆಗಿದೆ, ಇವಾಗ ಏನು ಸೇವ್ ಮಾಡಬೇಕು ಅಂತ ಹೇಳಿದ್ರೆ 4K ಹಾಗೇನೆ 60 FPS ಅಲ್ಲೂ ಕೂಡ ನೀವು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಬಹುದು. ಸೊ ಈ ಒಂದು ಆಪ್ಷನ್ ಕೆಲವೊಂದಿಷ್ಟು ಅಪ್ಲಿಕೇಶನ್ ಗಳಲ್ಲಿ ಇಲ್ಲ, ಬಟ್ ಇನ್ ಶಾರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹೀಗಾಗಿನೇ ಈ ಒಂದು ಅಪ್ಲಿಕೇಶನ್ ನನಗೆ ಪರ್ಸನಲಿ ಇಷ್ಟ ಆಯ್ತು. ಹಾಗೇನೆ ಈ ಒಂದು ಅಪ್ಲಿಕೇಶನ್ ಶಾರ್ಟ್ ವಿಡಿಯೋಸ್ ಹಾಗೇನೆ ಲಾಂಗ್ ವಿಡಿಯೋಸ್ ಎರಡು ರೀತಿಯಾದಂತಹ ವಿಡಿಯೋಸ್ ಅನ್ನ ಎಡಿಟ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಹಾಗೇನೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ವಾಟರ್ ಮಾರ್ಕ್ ಕೂಡ ಬರುತ್ತೆ, ಅದನ್ನ ನೀವು ಒಂದು ಆಡ್ ನೋಡೋದ್ರ ಮೂಲಕ ರಿಮೂವ್ ಮಾಡಬಹುದು. ಇಷ್ಟೆಲ್ಲ ಫೀಚರ್ಸ್ ಇದ್ರೂ ಕೂಡ ಇದನ್ನ ನಾನು ಸೆಕೆಂಡ್ ಪ್ಲೇಸ್ ಅಲ್ಲಿ ಇಟ್ಟಿದ್ದೀನಿ. ಹಾಗೇನೆ ಇನ್ ಶಾರ್ಟ್ ಅಪ್ಲಿಕೇಶನ್ ಅಲ್ಲಿ ಹೇಗೆ ಎಡಿಟ್ ಮಾಡಬೇಕು ಅಂತ ತಿಳಿಸುವಂತಹ ಒಂದು ವಿಡಿಯೋ ಏನಿದೆ ಅದನ್ನ ನಾನು ಇಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಐ ಬಟನ್ ಅಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಆ ವಿಡಿಯೋನ ನೀವು ನೋಡ್ಕೊಳ್ಳಿ. ಹಾಗಾದ್ರೆ ಇವಾಗ ನಂಬರ್ 1 ಪ್ಲೇಸ್ ಅಲ್ಲಿ ಇರೋದು ಯಾವುದು ಅಂತ ಹೇಳಿ ನಿಮ್ಮಲ್ಲಿ ತುಂಬಾ ಜನ ಗೆಸ್ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಮ ಗೆಸ್ ಆಲ್ಮೋಸ್ಟ್ ಸರಿಯಾಗಿನೇ ಇರುತ್ತೆ. ನಂಬರ್ 1 ಪ್ಲೇಸ್ ಅಲ್ಲಿ ಇರೋದು ಕೈನ್ ಮಾಸ್ಟರ್ ಅಪ್ಲಿಕೇಶನ್. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಶಾರ್ಟ್ ವಿಡಿಯೋಸ್ ಹಾಗೆ ಲಾಂಗ್ ವಿಡಿಯೋಸ್ ಅನ್ನ ಎಡಿಟ್ ಮಾಡಬಹುದು. ಜೊತೆಗೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಕೀ ಫ್ರೇಮ್ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ, ಕ್ರೋಮಾ ಕೀ ಆಪ್ಷನ್ ಕೂಡ ಇದೆ, ಹಾಗೆ ತುಂಬಾನೇ ಸ್ಮೂತ್ ಆಗಿ ಎಡಿಟಿಂಗ್ ಅನ್ನ ಮಾಡಬಹುದು. ಬಿಗಿನರ್ ಲೆವೆಲ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಏನಿದೆ ತುಂಬಾನೇ ಸೂಪರ್ ಆಗಿದೆ ಅಂತಾನೆ ಹೇಳಬಹುದು. ತುಂಬಾನೇ ಈಸಿ ಇದೆ ಯೂಸ್ ಮಾಡೋದು ಕೂಡ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಈ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡುವಾಗ, ಬಟ್ ಆಕ್ಚುಲಿ ಈ ಒಂದು ಅಪ್ಲಿಕೇಶನ್ ತುಂಬಾನೇ ಸಿಂಪಲ್ ಆಗಿದೆ ಯೂಸ್ ಮಾಡೋದು. ಇದೇ ಚಾನೆಲ್ ಅಲ್ಲಿ ನಾನು ಅಪ್ಲೋಡ್ ಮಾಡಿರುವಂತಹ ಮೊದಲ 250-300 ವಿಡಿಯೋಸ್ ಏನಿದಾವೆ ಆ ಎಲ್ಲಾ ವಿಡಿಯೋಸ್ ಗಳು ಕೂಡ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಅಲ್ಲೇನೆ ಎಡಿಟ್ ಮಾಡಿರೋದು. ನನಗಂತೂ ಈ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡೋದು ತುಂಬಾನೇ ಈಸಿ ಅಂತ ಅನಿಸ್ತು. ಸೊ ನಿಮಗೂ ಕೂಡ ಈ ಒಂದು ಅಪ್ಲಿಕೇಶನ್ ಇಷ್ಟ ಆಗಬಹುದು. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಎಡಿಟ್
ಅಂತ ಹೇಳಿದ್ರೆ ಈ ಎಲ್ಲಾ ಅಪ್ಲಿಕೇಶನ್ ಗಳು ಕೂಡ ಎಲ್ಲಾ ಮೊಬೈಲ್ ಅಲ್ಲೂ ಕೂಡ ಸ್ಮೂತ್ ಆಗಿ ರನ್ ಆಗೋದಿಲ್ಲ. ಅವರ ಮೊಬೈಲ್ ಅಲ್ಲಿ ಇರುವಂತಹ ಪ್ರೊಸೆಸರ್, ರ್ಯಾಮ್ ಇವೆಲ್ಲ ವಿಷಯಗಳು ಕೂಡ ಡಿಪೆಂಡ್ ಆಗ್ತವೆ. ಸೊ ಹೀಗಾಗಿನೇ 5 ಅಪ್ಲಿಕೇಶನ್ ಅನ್ನ ಟ್ರೈ ಮಾಡಿ, 5 ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಪರ್ಸನಲ್ ಆಗಿ ಯಾವುದು ತುಂಬಾನೇ ಸ್ಮೂತ್ ಆಗಿ ರನ್ ಆಗುತ್ತೆ ಅಂತ ಅನ್ಸುತ್ತೋ ಆ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ.